हेलो एवरीवन वेलकम टू सक्कत टीवी। सक्कत टीवी नावत्तु रीसेंट आगे रिलीज आदंतह तमिलिन रोमांटिक मूवी तीरा कादल मूवियन्न नोड्ता होगोण। सिनिमा तुम्बाने डीसेंट आगिदे, हागागि आरामागि नोड्ता होगबहुदु। सिनिमाद आरंभदल्लि ई सिनिमाद हीरो आदंतह गौतम चेन्नैयिंद मंगळूरिगे होग्ता इर्ताने। अंड अवनन्न बीळ्कोडोदक्कोस्कर अवन मगळु आरती कूड रैल्वे स्टेशन्गे बंदिर्ताळे। नंतर आरती ऐस्क्रीम अन्न केळिदरिंदागि गौतम निन्न मम्मी इल्लिगे बरोष्टरल्लि ऐस्क्रीम अन्न तिंदु मुगिसिबिडबेकु अंत हेळि मगळिगे ऐस्क्रीम ಕೊಡಿಸ್ತಾನೆ। ಮತ್ತೊಂದು ಸಿನಿಮಾದ ಹೀರೋಯಿನ್ ಶರಣ್ಯ ತನ್ನ ಗಂಡನೊಂದಿಗೆ ರೈಲ್ವೆ ಸ್ಟೇಷನ್ ಕಡೆ ಹೊರಟಿರ್ತಾಳೆ। ಆ ಟೈಮಲ್ಲಿ ಶರಣ್ಯ ಹಸ್ಬೆಂಡ್ ಆದಂತಹ ಪ್ರಕಾಶ್ ತನ್ನ ಹೆಂಡತಿ ಜೊತೆ ಮಾತಾಡ್ತಾ, ನೀನು ಯಾವ್ದಾದ್ರೂ ಆಟೋ ಅಥವಾ ಕ್ಯಾಬ್ ಅನ್ನ ಇಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದಿತ್ತು, ಈಗ ನೋಡು ನಾನು ನಿನ್ನನ್ನು ರೈಲ್ವೆ ಸ್ಟೇಷನ್ಗೆ ಬಿಡಬೇಕು, ನಂತರ ಇದೇ ಮಳೆಯಲ್ಲಿ ಇದೇ ಟ್ರಾಫಿಕ್ ಅಲ್ಲಿ ಒಬ್ಬನೇ ವಾಪಸ್ ಹೋಗ್ಬೇಕು ಅಂತ ಹೆಂಡತಿಯನ್ನು ಬೈತಾ ಬರ್ತಿರ್ತಾನೆ। ಅಷ್ಟರಲ್ಲಿ ಆ ಟ್ರಾಫಿಕ್ ಅಲ್ಲಿ ಮೂವ್ ಆಗ್ತಾ ಇದ್ದಂತಹ ಹಿಂದೆ ಬರ್ತಾ ಇದ್ದಂತ ಮತ್ತೊಂದು ಕಾರು ಇವರ ಕಾರಿಗೆ ಸಣ್ಣದಾಗಿ ಟಚ್ ಆಗುತ್ತೆ। ಇದರಿಂದ ರೈಸ್ ಆಗಿ ಹೋದಂತ ಪ್ರಕಾಶ್ ಕಾರಿಂದ ಕೆಳಗಿಳಿದು ಹಿಂದಿನ ಕಾರಿನವನ ಮೇಲೆ ಜಗಳ ಮಾಡತೊಡಗುತ್ತಾನೆ। ಇದರಿಂದಾಗಿ ಟ್ರಾಫಿಕ್ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ। ಆಗ ಶರಣ್ಯ ಕಾರಿಂದ ಕೆಳಕ್ಕೆ ಇಳಿದು ಬಂದು ಈ ಟ್ರಾಫಿಕ್ ಅಲ್ಲಿ ಈ ಜಿಡಿ ಮಳೆಯಲ್ಲಿ ಜಗಳ ಮಾಡೋದೇನು ಬೇಡ, ಬನ್ನಿ ಹೋಗೋಣ ಅಂತ ಆ ಜಗಳವನ್ನ ನಿಲ್ಲಿಸುವ ಪ್ರಯತ್ನ ಮಾಡ್ತಾಳೆ। ಆದರೆ ಪ್ರಕಾಶ್ ಮೊದಲೇ ಮುಂಗೋಪಿ, ಹೀಗಾಗಿ ಅವನು ಪಬ್ಲಿಕ್ ಅಲ್ಲಿ ಅವಳ ಕೆನ್ನೆಗೆ ಬಾರಿಸ್ತಾನೆ। ಇದರಿಂದಾಗಿ ನಡು ರಸ್ತೆಯಲ್ಲಿ ತನಗಾದ ಅವಮಾನದಿಂದಾಗಿ ಶರಣ್ಯ ತನ್ನ ಗಂಡನ ಮೇಲೆ ಸಿಟ್ಟಾಗ್ತಾಳೆ। ಕಾರಿಂದ ತನ್ನ ಲಗೇಜ್ ಅನ್ನು ತೆಗೆದುಕೊಂಡು ಅದೇ ಮಳೆಯಲ್ಲಿ ನೆನೆತ ಆಟೋದಲ್ಲಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೊರಟು ಹೋಗ್ತಾಳೆ। ಮತ್ತೊಂದ್ ಕಡೆ ಗೌತಮ್ನ ವೈಫ್ ಆದಂತಹ ವಂದನಾ ಸ್ಟೇಷನ್ಗೆ ಬಂದು, ನಾನು ವರ್ಕ್ ಅಲ್ಲಿ ತುಂಬಾ ಬಿಜಿ ಇದ್ದೆ, ನೀವ್ ಒಂದ್ ವೇಳೆ ಟ್ರೈನ್ ಅನ್ನ ಹತ್ತಿ ಜಸ್ಟ್ ನನ್ಗೊಂದು ಕಾಲ್ ಮಾಡಿದ್ರೆ ಸಾಕಾಗಿತ್ತು, ನಾನು ಇಲ್ಲಿವರೆಗೂ ಈ ಮಳೆಯಲ್ಲಿ ಬರುವಂತಹ ಪ್ರಮೇಯವೇ ಇರ್ತಾ ಇರ್ಲಿಲ್ಲ ಅಂತಾಳೆ। ಅವಳ ಮಾತನ್ನ ಕೇಳಿ ಬೇಜಾರಾದಂತಹ ಗೌತಮ್, ವಂದನ ಯಾವತ್ತೂ ಕೂಡ ಪರ್ಸನಲ್ ಲೈಫ್ಗೆ ಇಂಪಾರ್ಟೆನ್ಸ್ ಅನ್ನೇ ಕೊಡೋದಿಲ್ಲ, ಕೇವಲ ಪ್ರೊಫೆಷನಲ್ ಲೈಫ್ ಅಲ್ಲೇ ಬ್ಯುಸಿಯಾಗಿ ಹೋಗಿರ್ತಾಳೆ ಅನ್ಕೊಂಡು ಟ್ರೈನ್ ಅನ್ನ ಹತ್ತಾನೆ। ಇನ್ನು ಗೌತಮ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಮಾಡ್ತಾ ಆ ರಾತ್ರಿಯಲ್ಲಿ ಟ್ರೈನ್ ಒಂದು ಸ್ಟೇಷನ್ನಲ್ಲಿ ಪಾಸಿಂಗ್ ಆಗಿ ನಿಲ್ಲುತ್ತೆ। ಆ ಟೈಮಲ್ಲಿ ಗೌತಮ್ ಟೀ ಕುಡಿಯೋದಕ್ಕಂತ ಟೀ ಶಾಪ್ ಹತ್ರಕ್ಕೆ ಹೋಗ್ತಾನೆ। ಅದೇ ಟೈಮಲ್ಲಿ ಆ ಕಡೆನೇ ಬರ್ತಾ ಇದ್ದಂತ ಶರಣ್ಯಳನ್ನು ನೋಡಿ ಶಾಕ್ ಆಗ್ತಾನೆ, ಯಾಕಂದ್ರೆ ಶರಣ್ಯ ಗೌತಮ್ನ ಮಾಜಿ ಗೆಳತಿ। ಆಗ ಗೌತಮ್ ಅವಳನ್ನ ನೀನೇನಿಲ್ಲಿ ಅಂತ ಕೇಳ್ತಾನೆ। ಅದಕ್ಕೆ ಶರಣ್ಯ, ಆಫೀಸ್ ಕೆಲಸ ಇರೋದ್ರಿಂದ ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ। ಆನಂತರ ತುಂಬಾ ವರ್ಷಗಳ ನಂತರ ಅಪರೂಪಕ್ಕೆ ಮೀಟ್ ಆಗಿದ್ದಂತಹ ಇವರಿಬ್ಬರು ನಾರ್ಮಲ್ ಆಗಿ ಮಾತಾಡಿಕೊಳ್ತಾರೆ। ಆಗ ಶರಣ್ಯ, ನಿಮ್ ಫ್ಯಾಮಿಲಿಲಿ ಯಾರ್ಯಾರು ಇದ್ದೀರಿ ಅಂತ ಕೇಳ್ತಾಳೆ। ಅದಕ್ಕೆ ಗೌತಮ್, ನಾನು, ನನ್ನ ಹೆಂಡತಿ ವಂದನಾ ಮತ್ತು ನನ್ನ ಪುಟ್ಟ ಮಗಳು ಆರತಿ ಇದ್ದಾಳೆ ಅಂತಾನೆ। ಆಗ ಶರಣ್ಯ, ನನ್ನ ಹಸ್ಬೆಂಡ್ ಒಂದು ಕಂಪನಿಯಲ್ಲಿ ಸೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಮಕ್ಕಳ ಬಗ್ಗೆ ಇನ್ನೂ ಅಷ್ಟಾಗಿ ಪ್ಲಾನ್ ಏನೂ ಮಾಡಿಲ್ಲ ಅಂತಾಳೆ। ಆನಂತರ ಅವರಿಬ್ಬರು ಕೂಡ ತಮ್ಮ ತಮ್ಮ ಬರ್ತ್ ಗಳಿಗೆ ಹೊರಟು ಹೋಗ್ತಾರೆ। ಆಗ ಸಿನಿಮಾದ ಟೈಟಲ್ ಕಾಣಿಸುತ್ತೆ। ಸೀನ್ ಕಟ್ ಮಾಡಿದ್ರೆ ಇಬ್ಬರು ಕೂಡ ಟ್ರೈನಿಂದ ಇಳಿದ ನಂತರ ತಮ್ಮ ತಮ್ಮ ಫೋನ್ ನಂಬರ್ ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಳ್ತಾರೆ। ಇನ್ನು ಗೌತಮ್ನ ಫ್ರೆಂಡ್ ಆದಂತ ಅರುಣ್ ರೈಲ್ವೆ ಸ್ಟೇಷನ್ಗೆ ಅವನನ್ನ ಪಿಕಪ್ ಮಾಡೋದಕ್ಕೆ ಬಂದಿದ್ದರಿಂದ ಗೌತಮ್ ಅವನ ಜೊತೆಯಲ್ಲಿ ಹೊರಟು ಹೋಗ್ತಾನೆ। ಆಮೇಲೆ ಶರಣ್ಯ ತನ್ನ ವರ್ಕ್ ಅಲ್ಲಿ ಬ್ಯುಸಿ ಇರಬೇಕಾದ್ರೆ ಇವತ್ತು ನಾವಿಬ್ರು ಡಿನ್ನರ್ಗೆ ಮೀಟ್ ಆಗೋಣ ಅಂತ ಮೆಸೇಜ್ ಮಾಡ್ತಾನೆ। ಅದನ್ನು ನೋಡಿದಂತ ಶರಣ್ಯ ಆ ಮೆಸೇಜ್ಗೆ ರಿಪ್ಲೈ ಮಾಡದೆ ತನ್ನ ವರ್ಕಲ್ಲಿ ಬ್ಯುಸಿ ಇರ್ತಾಳೆ। ಅಷ್ಟರಲ್ಲಿ ಶರಣ್ಯಳ ಹಸ್ಬೆಂಡ್ ಆದಂತಹ ಪ್ರಕಾಶ್ ಕಾಲ್ ಮಾಡಿದ್ದರಿಂದಾಗಿ ಶರಣ್ಯ ಕಾಲ್ ರಿಸೀವ್ ಮಾಡಿ, ನಾನು ಬೆಳಿಗ್ಗೆನೆ ಮಂಗಳೂರಿಗೆ ಬಂದೆ, ಆದ್ರೆ ನಿಮ್ಗೆ ಕಾಲ್ ಮಾಡೋದು ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾಳೆ। ಆದ್ರೆ ಅದನ್ನ ಕೇಳಿದಂತ ಪ್ರಕಾಶ್ ಮಾತ್ರ, ನಾನೇ ನಿನ್ನ ಕ್ಷೇಮ ಸಮಾಚಾರವನ್ನ ವಿಚಾರಿಸೋದಕ್ಕೆ ಕಾಲ್ ಮಾಡಲಿಲ್ಲ, ನಮ್ಮ ಕಾರಿನ ಇನ್ಶೂರೆನ್ಸ್ ಪೇಪರ್ ಗಳನ್ನ ಎಲ್ಲಿಟ್ಟಿದೀಯಾ ಅನ್ನೋದನ್ನ ಹೇಳಿದ್ರೆ ಸಾಕು ಅಂತ ಅವಳೊಂದಿಗೆ ಕೇವಲವಾಗಿ ಮಾತಾಡತೊಡಗ್ತಾನೆ। ಅಂಡ್ ಅದೇ ಟೈಮಲ್ಲಿ ಗೌತಮ್ ಕೂಡ ಮೆಸೇಜ್ ಮಾಡಿದ್ದರಿಂದ ಶರಣ್ಯ ಡಿನ್ನರ್ಗೆ ಬರ್ತೀನಿ ಅಂತ ರಿಪ್ಲೈ ಮಾಡ್ತಾಳೆ। ಆ ರಾತ್ರಿ ಇಬ್ಬರು ಕೂಡ ಒಂದು ಹೋಟೆಲ್ನಲ್ಲಿ ಡಿನ್ನರ್ಗೆ ಮೀಟ್ ಆಗ್ತಾರೆ। ನಂತರ ಇಬ್ಬರು ಆರಾಮಾಗಿ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಗೌತಮ್ ತನ್ನ ಫ್ಯಾಮಿಲಿಯ ಫೋಟೋವನ್ನ ತೋರಿಸಿ, ನನ್ನ ವೈಫ್ ಒಂದನ್ನ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ, ಪರ್ಸನಲ್ ಲೈಫನ್ನ ಮತ್ತು ಪ್ರೊಫೆಷನಲ್ ಲೈಫನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಳೆ ಅಂತ ಹೇಳತೊಡಗ್ತಾನೆ। ಅದನ್ನ ಕೇಳಿದಂತ ಶರಣ್ಯ ಪ್ರಕಾಶ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ನನ್ನನ್ನ ಅರ್ಥ ಮಾಡ್ಕೊಳ್ತಾನೆ, ಆತ ಎಲ್ಲವನ್ನೂ ಕೂಡ ಮುಖಕ್ಕೆ ಹೊಡೆದಾಗಿ ನೇರವಾಗಿ ಮಾತಾಡ್ತಾನೆ, ಅವನೊಳಗೆ ಯಾವುದೇ ಈಗೂ ಕೂಡ ಇರೋದಿಲ್ಲ, ಇನ್ನು ಮ್ಯಾರೇಜ್ ಆಗಿ 5 ವರ್ಷ ಆಯ್ತು, ಆದ್ರೆ ನಾವಿಬ್ಬರು ಹೋಗೋದಂತ ಹಾಸ್ಪಿಟಲ್ಗಳಿಲ್ಲ, ಮಾಡದಂತಹ ಪೂಜೆಗಳಿಲ್ಲ, ಆದ್ರೆ ಯಾಕೋ ಏನೋ ನಮಗೆ ಮಕ್ಕಳೇ ಆಗ್ಲಿಲ್ಲ ಅಂತ ಶರಣ್ಯ ಹೇಳತೊಡಗ್ತಾಳೆ। ಸೀನ್ ಕಟ್ ಮಾಡಿದ್ರೆ ತನ್ನ ರೂಮ್ಗೆ ಬಂದಂತ ಗೌತಮ್ ತನ್ನ ಹೆಂಡತಿ ವಂದನೆಗೆ ಕಾಲ್ ಮಾಡಿ ಇಬ್ರು ಊಟ ಮಾಡಿದ್ರ ಅಂತ ಕೇಳ್ತಾನೆ। ಆದ್ರೆ ನಿದ್ದೆಯಲ್ಲಿದ್ದಂತ ವಂದನ, ಆ ಇಬ್ರು ಕೂಡ ಊಟ ಮಾಡಿದ್ವಿ, ಆದ್ರೆ ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡೋದಕ್ಕೆ ಹೋದ್ರಿ, ನಾನು ಇವತ್ತು ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗಿದ್ದರಿಂದ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ, ಆದ್ರೆ ನಿಮ್ಮ ಕಾಲ್ ಬಂದಿದ್ದರಿಂದ ಎದ್ದೇಳ್ಬೇಕಾಯ್ತು, ಸರಿ ಓಕೆ ಗುಡ್ ನೈಟ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ। ಆಮೇಲೆ ಮಂಗಳೂರಿನಲ್ಲೇ ಇದ್ದಂತಹ ಮಾಜಿ ಪ್ರೇಮಿಗಳಾದಂತಹ ಶರಣ್ಯ ಮತ್ತು ಗೌತಮ್ ಆಗಾಗ ಮೀಟ್ ಮಾಡ್ತಾ ಇರ್ತಾರೆ, ಜೊತೆಯಲ್ಲಿ ಮಾತಾಡೋದು, ಕಾಫಿಗೆ ಹೋಗೋದು, ಲಂಚ್ ಮಾಡೋದು, ಜೊತೆಗೆ ಆಗಾಗ ಬೀಚ್ಗಳಲ್ಲಿ ಖುಷಿಯಾಗಿ ಮಾತಾಡ್ತಾ ತಿರುಗಾಡ್ತಾ ಇರ್ತಾರೆ।
ಆ ಟೈಮಲ್ಲಿ ಶರಣ್ಯ ಗೌತಮ್ ನನ್ನ ನೋಡಿ ನನ್ನ ಪೇರೆಂಟ್ಸ್ ನಿನ್ನ ಮದುವೆ ಆಗೋದಕ್ಕೆ ನೋ ಅಂದಾಗ ನಾನು ನಿನ್ನ ಬಿಟ್ಟು ನನ್ನ ಪೇರೆಂಟ್ಸ್ ಮಾತುಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಾನು ನಿನ್ನ ಬಿಟ್ಟು ಹೋಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಆಗ ಗೌತಮ್ ಶರಣ್ಯ ಕಡೆ ನೋಡ್ತಾ ನನ್ನನ್ನ ನೀನು ಬಿಟ್ಟು ಹೋದ ನಂತರ ಒಂದ್ಸಾರಿಯಾದರೂ ನನ್ನ ಬಗ್ಗೆ ಆಲೋಚನೆ ಮಾಡ್ದಾ ಅಂತ ಕೇಳ್ತಾನೆ. ಅದನ್ನ ಕೇಳಿದಂತ ಶರಣ್ಯ, ನೀವು ಹುಡುಗರಾದ್ರೆ ನಿಮ್ಮನ್ನ ಮದುವೆಯಾದಂತ ಹೆಂಡತಿಯರಿಗೆ ನಿಮ್ಮ ಫಸ್ಟ್ ಲವ್ ಸೆಕೆಂಡ್ ಲವ್ ಬಗ್ಗೆ ಅವರ ಹತ್ರ ಹೇಳ್ಕೊಂಡು ನಿನ್ನ ಹತ್ರ ನಾನು ಯಾವುದೇ ಪರ್ಸನಲ್ ವಿಷಯವನ್ನು ಕೂಡ ಮುಚ್ಚಿಟ್ಟಿಲ್ಲ ನೋಡಿದ್ಯಾ ಅಂತ ಪಾಸಿಟಿವ್ ಮಾರ್ಕ್ಸನ್ನೇ ಪಡ್ಕೊಂಡು ಬಿಡ್ತೀರಿ. ಆದರೆ ನಮ್ಮ ಲೈಫ್ ಆಗಲ್ಲ, ಯಾಕಂದ್ರೆ ನಾವು ನಮ್ಮ ಲೈಫಲ್ಲಿ ಆರಾಮಾಗಿ ಇರಬೇಕಂದ್ರೆ ಅಥವಾ ಸಂತೋಷವಾಗಿ ಬದುಕಬೇಕಂದ್ರೆ ನಾವು ಎಲ್ಲವನ್ನೂ ಕೂಡ ಮರೆತು ಹೋಗಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ತರ ನಾವೇನಾದರೂ ನಮ್ಮ ಪ್ರೀತಿಯ ಬಗ್ಗೆ ಏನಾದರೂ ಹೇಳ್ಕೊಂಡ್ರೆ ಆಗಿನಿಂದಲೇ ನಮ್ಮ ಸಂಸಾರ ದೊಂಬರಾಟವಾಗಿ ಬಿಡುತ್ತೆ. ಅವನ ಜೊತೆ ಇವಳು ಎಲ್ಲೆಲ್ಲಿ ಹೋಗಿರ್ಬೋದು ಮತ್ತು ಎಷ್ಟು ಸಾರಿ ಅವನ ಜೊತೆಯಲ್ಲಿ ಮಲಗಿದ್ದಿರ್ಬೋದು ಅಂತೆಲ್ಲ ಅವರ ತಲೆಯೊಳಗೆ ವಿಚಿತ್ರವಾದಂತಹ ಕಲ್ಪನೆಗಳು ಬೆಳೀತಾ ಹೋಗ್ತವೆ. ಆದರೆ ಇದ್ಯಾವುದು ಇಲ್ಲದೇ ಇದ್ರೂ ಕೂಡ ನಾನು ಮತ್ತು ಪ್ರಕಾಶ್ ಜಗಳವಾಡದಂತಹ ದಿನವೇ ಇಲ್ಲ. ಇನ್ನೂ ಹೇಳಬೇಕಂದ್ರೆ ಗಂಡ ಹೆಂಡತಿಯ ಮಧ್ಯೆ ಆಗಾಗ ಜಗಳಗಳು ಸಾಮಾನ್ಯನೇ. ಆದ್ರೆ ಯಾರಾದರೂ ತನ್ನ ವೈಫನ್ನ ಒಂದು ಫಂಕ್ಷನ್ ಅಲ್ಲಿ ಅದು 16 ಜನರ ಮಧ್ಯೆ ಹೊಡಿತಾರ, ಅಥವಾ ಯಾರಾದರೂ ಪಬ್ಲಿಕ್ ರೋಡ್ ಅಲ್ಲಿ ಹೆಂಡತಿಯ ಮೇಲೆ ಕೈ ಮಾಡ್ತಾರ, ಅದು ಹೋಗ್ಲಿ ರಾತ್ರಿ 2 ಗಂಟೆ ಟೈಮಲ್ಲಿ ಆ ಮಧ್ಯರಾತ್ರಿಯಲ್ಲಿ ಮನೆಯಿಂದ ಹೊರಕಾಗ್ತಾರ. ಆದರೆ ಪ್ರಕಾಶ್ ಇದೆಲ್ಲವನ್ನು ಕೂಡ ಮಾಡ್ದ. ಇನ್ನು ನನ್ನ ಪೇರೆಂಟ್ಸ್ ಹತ್ರವೂ ಕೂಡ ಇದನ್ನ ತುಂಬಾ ಸಾರಿ ಹೇಳ್ಕೊಂಡೆ. ಆದ್ರೆ ನೋ ಯೂಸ್, ಮದುವೆ ಆಗೋದಕ್ಕೆ ಮುಂಚಿನವರೆಗೂ ಕೂಡ ನಾವೇನೇ ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ನಿಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದೀವಿ ಮತ್ತು ಎಲ್ಲವನ್ನು ಕೂಡ ತುಂಬಾ ಆಲೋಚನೆ ಮಾಡಿಯೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಮದುವೆಯಾದ ನಂತರ ನಮ್ಮ ಅಪ್ಪ ಅಮ್ಮಂದಿರ ಮಾತು ಮತ್ತು ವರ್ತನೆಗಳಲ್ಲಿ ಡಿಫ್ರೆನ್ಸ್ ಕಾಣಿಸ ತೊಡಗುತ್ತೆ. ಗಂಡ ಎಷ್ಟೇ ಬೈದ್ರು ಎಷ್ಟೇ ಹೊಡೆದ್ರು ಕೂಡ ಅವನೊಂದಿಗೆ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳತೊಡಗ್ತಾರೆ. ಒಂದು ವೇಳೆ ನಾವೇನಾದ್ರೂ ಗಂಡನ ಮನೆಯನ್ನು ಬಿಟ್ಟು ತವರ ಮನೆಗೆ ಏನಾದ್ರೂ ಹೋದ್ರೆ ನಮ್ಮ ಮನೆಯ ಮರ್ಯಾದೆ ಗೌರವ ಹಾಳಾಗಿ ಹೋಯ್ತು ಅಂತ ಹಾರಾಡತೊಡಗ್ತಾರೆ. ಅವರಿಗೆ ಮಗಳಿಗಿಂತಲೂ ಅವರ ಮನೆಯ ಗೌರವವೇ ಮುಖ್ಯವಾಗುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಇಡೀ ಪ್ರಪಂಚದಲ್ಲೆಲ್ಲ ಇದೇ ನಡೀತಾ ಇದೆ. ಜೊತೆಯಾಗಿ ಬದುಕಬೇಕು ಅಂದ್ಕೊಂಡವರನ್ನ ಏನೇನೋ ಮಾಡಿ ದೂರ ಮಾಡ್ತಾರೆ ಮತ್ತು ಬೇರೆ ಬೇರೆಯಾಗಿ ಇರಲೇಬೇಕಾದವರನ್ನ ಏನೇನೋ ಹೇಳಿ ಒಂದು ಮಾಡ್ತಾರೆ ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ಗೌತಮ್ ತನ್ನ ಕೆಲಸದ ವಿಷಯವಾಗಿ ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇರಬೇಕಾದ್ರೆ ಶರಣ್ಯ ರೈಲ್ವೆ ಸ್ಟೇಷನ್ಗೆ ಹೋಗಿ ಗೌತಮ್ ನನ್ನ ಮೀಟ್ ಮಾಡಿ ನಾನು ನಿನ್ನನ್ನ ಮಿಸ್ ಆಗ್ತಾ ಇದ್ದೀನಿ ಅನ್ನುವಂತಹ ಫೀಲಿಂಗ್ ನನ್ನೊಳಗೆ ಜಾಸ್ತಿ ಆಗ್ತಿದೆ ಅಂತಾಳೆ. ಇನ್ನು ಅದೇ ದಿನ ಈವ್ನಿಂಗ್ ಗೌತಮ್ ಶರಣ್ಯ ಬರುವಷ್ಟರಲ್ಲಿ ಅವಳ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿರ್ತಾನೆ. ಅಂಡ್ ಅದೆಲ್ಲವನ್ನು ಕೂಡ ನೋಡಿದಂತ ಶರಣ್ಯ ತುಂಬಾ ಖುಷಿಯಾಗಿ ಕೇಕ್ ಅನ್ನ ಕಟ್ ಮಾಡ್ತಾಳೆ. ನಂತರ ಅವಳು ಇವತ್ತು ನನ್ನ ಬರ್ತ್ಡೇ ಏನಲ್ವಲ್ಲ, ಆದ್ರೂ ಕೂಡ ಯಾಕೆ ಅರೇಂಜ್ ಮಾಡಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಗೌತಮ್ ನಿನ್ನ ಬರ್ತ್ಡೇ ಹೇಗಿದ್ರು ಅಕ್ಟೋಬರ್ನಲ್ಲಿದೆ ಅನ್ನೋದು ನನಗೆ ಗೊತ್ತು, ಆದ್ರೆ ಈ ಮಂಗಳೂರಿಗೆ ಇಬ್ರು ಕೂಡ ಕೆಲಸದ ಮೇಲೆ ಬಂದಿದ್ದೀವಿ, ಅವು ಮುಗಿದ ನಂತರ ನಾವಿಬ್ರು ಕೂಡ ಇಲ್ಲಿಂದ ಹೊರಟು ಹೋಗ್ತೀವಿ, ಆ ನಂತರ ನಾವಿಬ್ಬರು ಮೀಟ್ ಆಗೋದಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಒಂದು ಹ್ಯಾಪಿ ಮೂಮೆಂಟ್ಗೋಸ್ಕರ ಇದೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾನೆ. ಇನ್ನು ಕೇಕ್ ಕಟ್ ಮಾಡಿದ ನಂತರ ಗೌತಮ್ನ ಫ್ರೆಂಡ್ ಆದಂತ ಅರುಣ್ ತನ್ನ ಆಫೀಸ್ ಕಡೆ ಹೊರಟು ಹೋಗ್ತಾನೆ. ಆ ಟೈಮಲ್ಲಿ ಮನೆಯೊಳಗೆ ಗೌತಮ್ ಮತ್ತು ಶರಣ್ಯ ಇಬ್ಬರೇ ಇರ್ತಾರೆ ಮತ್ತು ಇಬ್ಬರೊಳಗು ಹೇಳಲಾಗದಂತ ಫೀಲಿಂಗ್ಸ್ ಕ್ರಿಯೇಟ್ ಆಗ್ತವೆ. ಆಗ ಇಬ್ಬರು ಕೂಡ ಕಿಸ್ ಮಾಡೋದಕ್ಕೆ ತುಂಬಾ ಹತ್ತಿರವಾಗ್ತಾರೆ. ಆದ್ರೆ ಅಷ್ಟರಲ್ಲಿ ಗೌತಮ್ನ ವೈಫ್ ಕಾಲ್ ಮಾಡ್ತಾಳೆ. ಅದೇ ಟೈಮಲ್ಲಿ ಶರಣ್ಯಗೂ ಕೂಡ ಗಂಡ ಪ್ರಕಾಶ್ ಕಾಲ್ ಮಾಡಿರ್ತಾನೆ. ಇದರಿಂದಾಗಿ ಇಬ್ಬರು ಕೂಡ ತಮ್ಮ ತಮ್ಮ ಸ್ಥಾನಗಳನ್ನ ಅರಿತುಕೊಂಡು ದೂರದಲ್ಲಿ ನಿಲ್ತಾರೆ. ಅದಾದ 2 ದಿನಗಳಲ್ಲಿ ಗೌತಮ್ಗೆ ಮಂಗಳೂರಿಗೆ ಬಂದಿದ್ದಂತ ಕೆಲಸ ಮುಗಿದಿದ್ದರಿಂದ ರೈಲ್ವೆ ಸ್ಟೇಷನ್ ಅಲ್ಲಿ ಶರಣ್ಯಾಳನ್ನ ಮೀಟ್ ಮಾಡ್ತಾನೆ ಮತ್ತು ಹೇಳ್ತಾನೆ, ನಮ್ಮಿಬ್ಬರಿಗೂ ಕೂಡ ನಮ್ಮದೇ ಆದಂತ ಬೇರೆ ಬೇರೆ ಲೈಫ್ಗಳಿವೆ, ಬೇರೆ ಬೇರೆಯಾದಂತಹ ಗೋಲುಗಳಿದ್ದಾವೆ. ಹಾಗಾಗಿ ಒಂದ್ ವೇಳೆ ನಾನು ಚೆನ್ನೈನಲ್ಲಿ ಎಲ್ಲಾದ್ರೂ ಮೀಟ್ ಆದ್ರೆ ನಾನು ಪರಿಚಯವೇ ಇರದವನಂತೆ ಅಲ್ಲಿಂದ ಹೊರಟು ಹೋಗು, ಆಗ್ಲೇ ನಮ್ಮಿಬ್ಬರ ಲೈಫ್ಗಳು ಕೂಡ ಹ್ಯಾಪಿಯಾಗಿರ್ತವೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇನ್ನು ಒಂದನ್ನ ಯಾವಾಗ್ಲೂ ಕೂಡ ವರ್ಕ್ ವರ್ಕ್ ಅಂತ ಅಂತ ಇದ್ರು ಕೂಡ ಗೌತಮ್ ಮಾತ್ರ ಫ್ಯಾಮಿಲಿ ಅಂದ್ಮೇಲೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಅಡ್ಜಸ್ಟ್ ಆಗ್ಲೇಬೇಕು ಅನ್ಕೊಂಡು ಇವನೇ ಅವಳಿಗೆ ಆದಷ್ಟು ಅಡ್ಜಸ್ಟ್ ಆಗ್ತಾ ಇರ್ತಾನೆ. ಇನ್ನು ಮನೆಯಲ್ಲಿರುವಂತ ಸಂದರ್ಭದಲ್ಲಿ ಅವಳಿಗೆ ಸಣ್ಣ ಸಣ್ಣ ಹೆಲ್ಪ್ಗಳನ್ನ ಮಾಡ್ತಾ ಕುಕಿಂಗ್ ಕೂಡ ತಾನೇ ಮಾಡ್ತಾ ಇರ್ತಾನೆ. ಇನ್ನು ಒಂದನ್ನ ಕೂಡ ಗೌತಮ್ ಏನು ಇಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ದಾನೆ, ಮೋಸ್ಟ್ಲಿ ನನ್ನಿಂದಲೇ ಅವನು ಇಬ್ಬಂದಿ ಪಡ್ತಾ ಇದ್ದಾನೆ ಅನ್ಕೊಂಡು ಅವನ ಜೊತೆ ಆಪ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಇನ್ನು ಗೌತಮ್ ತನ್ನ ಮಗಳನ್ನ ತನ್ನ ಆಫೀಸ್ನ ಪಕ್ಕದಲ್ಲೇ ಇರುವಂತ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡೋಗಿ ರೆಗ್ಯುಲರ್ ಆಗಿ ಐಸ್ ಕ್ರೀಮ್ ಅನ್ನ ಕೊಡಿಸ್ತಾ ಇರ್ತಾನೆ. ಮತ್ತೊಂದ್ ಕಡೆ ಶರಣ್ಯ ವರ್ಕ್ ಅನ್ನ ಫಿನಿಶ್ ಮಾಡ್ಕೊಂಡು ಚೆನ್ನೈಗೆ ಬಂದಾಗ ಅವಳ ಹಸ್ಬೆಂಡ್ ಆದಂತ ಪ್ರಕಾಶ್ ಮಾತ್ರ, ನೀನು ಕೆಲಸ ಮುಗಿಸ್ಕೊಂಡು ಇಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಗೊತ್ತಾಗಿದ್ರೆ ನಾನು ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಅನ್ನೇ ಮಾಡ್ತಾ ಇರ್ಲಿಲ್ಲ ಅಲ್ವಾ ಅಂತಾನೆ. ಅದಕ್ಕೆ ಶರಣ್ಯ, ಹಾಗಾದ್ರೆ ನನ್ನನ್ನು ಯಾಕೆ ಮದ್ವೆ ಆದ್ರಿ, ಅದ್ರ ಬದಲು ಯಾರಾದ್ರೂ ಅಡುಗೆಯವಳನ್ನ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಾಯ್ತು ಅಂತಾಳೆ. ನಾನು ಮಂಗಳೂರಿಗೆ ಹೋಗಿ ಇಷ್ಟು ದಿನಗಳಾದ್ರೂ ಕೂಡ ಒಂದ್ಸಾರಿ ಆದ್ರೂ ನೀನು ಕಾಲ್ ಮಾಡಿದ್ಯಾ, ಅದ್ಯಾವಾಗ್ಲೂ ಒಂದ್ಸಾರಿ ಕಾಲ್ ಮಾಡಿದ್ದೆ ಅದು ಕೂಡ ನನ್ನನ್ನು ಬಯ್ಯೋದಕ್ಕಂತಲೇ ಕಾಲ್ ಮಾಡಿದ್ದೆ ಅಂತ ಗಂಡನ ಮೇಲೆ ಜಗಳ ಮಾಡತೊಡಗ್ತಾಳೆ. ಆನಂತರ ಒಂದಿನ ಶರಣ್ಯ ವರ್ಕ್ ಬ್ಯುಸಿಯಲ್ಲಿ ಇದ್ದಿದ್ದರಿಂದ ಪ್ರಕಾಶ್ ಆಫೀಸಿಂದ ಬರುವಷ್ಟರಲ್ಲಿ ಅಡುಗೆ ಮಾಡಿಲ್ಲ ಅಂತ ಹೇಳಿ ಸಿಟ್ಟಾಗಿ ಜಗಳವನ್ನು ಮಾಡತೊಡಗ್ತಾನೆ. ಹಾಗೇನೆ ಒಂದಿನ ಪ್ರಕಾಶ್ ತನ್ನ ಹೆಂಡತಿ ಶರಣ್ಯಳನ್ನ ಆಫೀಸ್ನ ಒಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತಾನೆ. ಆ ಟೈಮಲ್ಲಿ ಪ್ರಕಾಶ್ನ ಬಾಸ್ ಶರಣ್ಯಳ ಜೊತೆ ಮಾತಾಡಿ ನಂತರ ಪ್ರಕಾಶ್ಗೆ ಹೇಳ್ತಾರೆ, ನಿನ್ನ ವೈಫ್ ನಿನಗಿಂತಲೂ ಕೂಡ ಬುದ್ಧಿವಂತೆ, ನಮ್ಮ ಕಂಪನಿಯ ಬಗ್ಗೆ ನಿನಗಿಂತಲೂ ಆಕೆಗೇನೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅವಳನ್ನು ಹೊಗಳ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತ ಪ್ರಕಾಶ್ ತಕ್ಷಣ ಹೆಂಡತಿಯನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ.
ಮತ್ತು ಅವಳ ಜೊತೆ ಜಗಳ ಮಾಡ್ತಾ ಅವಳ ಕುತ್ತಿಗೆಯನ್ನ ಇಟ್ಕೊಂಡು ಪೊಲೀಸ್ ಕೇಸ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿನ್ನನ್ನ ಕೊಂದಾಕಿದ್ರೆ ಕೇಸೇ ಇರೋದಿಲ್ಲ ಅಂತಾದ್ರೆ ಒಂದು ಕ್ಷಣ ಕೂಡ ಆಲೋಚನೆ ಮಾಡದೆ ನಿನ್ನ ಇಲ್ಲೇ ಕೊಂದಾಕ್ಬಿಡ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದರಿಂದ ಸಿಟ್ಟಾದಂತ ಶರಣೆ ಕೂಡ ಗಂಡನ ಮೇಲೆ ಜಗಳ ಮಾಡ್ತಾಳೆ. ಇದರಿಂದಾಗಿ ದೂರ್ವಾಸ ಮುನಿಯ ಬ್ರದರ್ ಅಂತಿದ್ದಂತ ಪ್ರಕಾಶ್ ಮತ್ತಷ್ಟು ಕೆರಳಿ ಹೋಗ್ತಾನೆ ಮತ್ತು ಶರಣೆಯಳನ್ನ ಅಲ್ಲೇ ಚೆನ್ನಾಗಿ ಒತ್ತು ಒದ್ದು ನೆಲಕ್ಕೆ ಕೇಳುತ್ತಾನೆ. ಅವಳನ್ನ ನೋಡಿಬೇಡ ಬಿಟ್ಬಿಡು ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವಳನ್ನ ಕಾಲಲ್ಲೇ ಚೆನ್ನಾಗಿ ಒದ್ದು ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಆ ನೆಕ್ಸ್ಟ್ ಡೇ ಪ್ರಕಾಶ್ ಆಫೀಸಿನಿಂದ ಮನೆಗೆ ಬರುವಷ್ಟರಲ್ಲಿ ಶರಣ್ಯ ಮನೆಯನ್ನ ಬಿಟ್ಟು ಹೊರಟು ಹೋಗಿರ್ತಾಳೆ. ಇನ್ನು ಗೌತಮ್ ಆಫೀಸ್ನಲ್ಲಿ ಇರಬೇಕಾದ್ರೆ ಶರಣ್ಯ ಹೋಗಿ ಗೌತಮ್ನನ್ನ ಮೀಟ್ ಮಾಡಿ ಚೆನ್ನೈಗೆ ಬಂದ ಮೇಲೆ ನಿನ್ನನ್ನ ಮೀಟ್ ಮಾಡಬೇಡ ಅಂತ ಹೇಳಿದ್ದೆ. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಆಗಿತ್ತು, ನಾನು ಇಲ್ಲಿವರೆಗೂ ಬರಲೇಬೇಕಾಯ್ತು, ಈಗ ನನಗಂತ ಯಾರು ಕೂಡ ಇಲ್ಲ, ಹಾಗಾಗಿ ನಾನು ಹಾಸ್ಟೆಲ್ನಲ್ಲಿ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಶರಣ್ಯಳ ಪೇರೆಂಟ್ಸ್ ಅವಳ ಆಫೀಸ್ ಹತ್ರಕ್ಕೆ ಹೋಗಿ ಮತ್ತು ಮಗಳನ್ನ ಮೀಟ್ ಮಾಡಿ, ನೀನು ಗಂಡನನ್ನ ಬಿಟ್ಟು ಮನೆಯಿಂದ ಹೊರಗೆ ಬಂದಿದ್ದು ಯಾಕೋ ಸರಿ ಕಾಣ್ತಾ ಇಲ್ಲ, ಮನೆಯನ್ ಮೇಲೆ ಏನೋ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಒಂದ್ ಸ್ವಲ್ಪ ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಆಗಿತ್ತು ಅಂತ ಹೇಳಿ ಅಳಿಯಂದ್ರ ಹತ್ರ ನಾವು ಮಾತಾಡ್ತೀವಿ ಅಂತಾರೆ. ಅದನ್ನ ಕೇಳಿದಂತ ಶರಣ್ಯ, ನಾನು ಆತ ಅಂದಿದ್ದನ್ನ ಅನ್ಸ್ಕೊಂಡು ಅವ್ನು ಹೊಡೆದಿದ್ದನ್ನೆಲ್ಲ ಸಹಿಸ್ಕೊಂಡು ಅಲ್ಲೇ ಸತ್ತೋಗ್ಬೇಕು ಅಂತಿದ್ದೀರಾ ಅಂತ ಕೇಳ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೆ ಬಂದಂತಹ ಪ್ರಕಾಶ್ ಶರಣ್ಯಳ ಪೇರೆಂಟ್ಸ್ ಮುಂದೇನೆ ಅವಳನ್ನ ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಶರಣ್ಯ ತನ್ನ ಪೇರೆಂಟ್ಸ್ ಕಡೆ ನೋಡಿ, ನಿಮ್ಮ ಅಳಿಯ ನಿಮ್ಮೆದ್ರಲ್ಲೇ ನನ್ನ ಮೇಲೆ ಕೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೂ ಕೂಡ ನೀವು ಆತನ ಜೊತೆಲೆ ಮನೆಗೆ ಹೋಗು ಅಂತಿದ್ರಿ ಅಂತಾಳೆ. ಇದರಿಂದಾಗಿ ಮತ್ತೆ ಸಿಟ್ಟಾದಂತ ಪ್ರಕಾಶ್ ಏನೇ ಬಾಯಿ ಬಂದಂಗೆ ಮಾತಾಡ್ತೀಯ ಅಂತ ಹೇಳಿ ಅವಳನ್ನ ಹೊಡೆಯೋದಕ್ಕೆ ಹೋಗ್ತಾನೆ. ಆಗ ತಕ್ಷಣ ರಿವರ್ಸ್ ಆದಂತ ಶರಣ್ಯ ಪ್ರಕಾಶ್ನ ಕೆನ್ನೆಗೆ ಸರಿಯಾಗಿ ಬಾರಿಸ್ತಾಳೆ. ಇದರಿಂದ ಅದಿರಿ ಹೋದಂತ ಪ್ರಕಾಶ್ ಸುತ್ತಲೂ ನೋಡ್ತಾನೆ. ತನ್ನ ಆಫೀಸ್ನ ಕಲೀಗ್ಸ್ ಎಲ್ಲರೂ ಕೂಡ ಇದನ್ನ ನೋಡಿರ್ತಾರೆ ಮತ್ತು ನೋಡದಂತೆ ಹೋಗ್ತಾ ಇರ್ತಾರೆ. ಹೀಗಾಗಿ ತೀರಾ ಅವಮಾನವಾದಂತ ಪ್ರಕಾಶ್ ಅಲ್ಲಿಂದ ಹೊರಟು ಹೋಗ್ತಾನೆ. ಇಷ್ಟಾದ್ಮೇಲೆ ಮಗಳನ್ನ ಏನ್ ಕೇಳಿದ್ರೆ ಏನು ಅನ್ಕೊಂಡು ಅವಳ ಪೇರೆಂಟ್ಸ್ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಹೀಗಾಗಿ ಶರಣ್ಯ ಮತ್ತೆ ಹಾಸ್ಟೆಲ್ನಲ್ಲಿ ಇರತೊಡಗ್ತಾಳೆ. ಇನ್ನು ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದಂತ ಶರಣ್ಯ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಗೌತಮ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಇದರಿಂದಾಗಿ ಗೌತಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ಹೀಗಾಗಿ ಅವನು ತನ್ನ ಫ್ರೆಂಡ್ ಜೊತೆ, ಶರಣ್ಯ ಹೀಗೆ ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾ ಇದ್ರೆ ನನಗೆ ತುಂಬಾ ಕಷ್ಟ ಅನ್ಸುತ್ತೆ. ಹೌದು, ನನಗವಳು ಫ್ರೆಂಡ್ ಆಗಿದ್ಲು, ಲವರ್ ಆಗಿದ್ಲು, ಎಲ್ಲವೂ ಕೂಡ ಸರಿ, ಆದ್ರೆ ಇದರಿಂದಾಗಿನೇ ನನ್ನ ಪರ್ಸನಲ್ ಲೈಫ್ ಹಾಳಾಗಿ ಹೋಗುತ್ತೇನೋ ಅಂತ ಭಯವಾಗ್ತಿದೆ ಅಂತಾನೆ. ಆಗ ಅವನ ಫ್ರೆಂಡ್, ಮದುವೆಗೆ ಮುಂಚೆ ಅವಳು ಸ್ವಾರ್ಥಿ ಆಗಿದ್ಲು, ಮದುವೆ ಆದ್ಮೇಲೆ ನೀನು ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಸ್ವಾರ್ಥಿಯಾಗಿ ಮಾತಾಡ್ತಿದ್ಯಲ್ವಾ ಅಂತಾನೆ. ಅದಕ್ಕೆ ಗೌತಮ್, ಇದು ಸ್ವಾರ್ಥ ಅಂತ ಇಲ್ಲಿ ಬರುತ್ತೆ, ಅವಳಿಗೆ ಮದುವೆ ಆಗಿದೆ, ಅವಳಿಗೆ ಅವಳದೇ ಆದಂತ ಲೈಫ್ ಇದೆ, ಈ ಕಡೆ ನನಗೂ ಕೂಡ ಮದುವೆ ಆಗಿದೆ, ಹೆಂಡತಿ ಮತ್ತು ಮಗಳಿದ್ದಾರೆ. ಒಂದು ವೇಳೆ ಇವೆರಡರ ನಡುವೆ ಇಂಟರ್ ಕನೆಕ್ಟ್ ಮಾಡ್ತಾ ಹೋದ್ರೆ ಇಬ್ಬರ ಲೈಫ್ಗಳು ಕೂಡ ಬೀದಿಗೆ ಬರ್ತವೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್, ಎಸ್ ಬ್ರೋ, ಯು ಆರ್ ಆಲ್ವೇಸ್ ಕರೆಕ್ಟ್ ಅಂತಾನೆ. ಇನ್ನು ಶರಣ್ಯ ರಾತ್ರಿಗಳಲ್ಲೂ ಕೂಡ ಯಾವಾಗಂದ್ರೆ ಆವಾಗ ಮೆಸೇಜ್ಗಳನ್ನ ಮಾಡ್ತಾ ಇದ್ದಿದ್ದರಿಂದ ಇದೆಲ್ಲವನ್ನೂ ಕೂಡ ತನ್ನ ಹೆಂಡತಿಯಾದಂತ ಒಂದನ್ನ ಎಲ್ಲಿ ನೋಡ್ಬಿಡ್ತಾಳು ಅನ್ಕೊಂಡು ಗೌತಮ್ ಶರಣ್ಯಳ ನಂಬರನ್ನೇ ಬ್ಲಾಕ್ ಮಾಡ್ತಾನೆ. ಇದರಿಂದಾಗಿ ಶರಣ್ಯ ಮತ್ತೊಂದು ನಂಬರ್ನಿಂದ ಗೌತಮ್ಗೆ ಕಾಲ್ ಮಾಡಿ ಯಾಕೆ ನನ್ನ ನಂಬರನ್ನ ಬ್ಲಾಕ್ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾಳೆ. ಇದರಿಂದಾಗಿ ಗೌತಮ್ ಶರಣ್ಯಳನ್ನ ಮೀಟ್ ಮಾಡಿ, ಹೀಗೆ ನೀನು ಯಾವಾಗಂದ್ರೆ ಆವಾಗ ಮೆಸೇಜ್ಗಳನ್ನ ಮಾಡ್ತಾ ಹೋದ್ರೆ ಅದು ನನ್ನ ಹೆಂಡತಿ ಕಣ್ಣಿಗೆ ಬೀಳ್ಬೋದು, ಹಾಗಾಗಿ ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ನೀನು ಬೇಡ ಅಂತ ಪೇರೆಂಟ್ಸ್ ಮಾತನ್ನ ಕೇಳಿ ಪ್ರಕಾಶ್ ನನ್ನ ಮದುವೆಯಾಗಿ ತಪ್ಪು ಮಾಡಿದೆ, ಈಗ ನಾನು ಪ್ರಕಾಶ್ನಿಂದ ದೂರವಾಗ್ತಾ ಇದ್ದೀನಿ, ಹಾಗಾಗಿ ನೀನು ಕೂಡ ಒಂದನ್ನಾಳನ್ನ ಬಿಟ್ಟು ಬಂದ್ಬಿಡು, ನಾವಿಬ್ರು ಕೂಡ ಮತ್ತೆ ಮದುವೆಯಾಗಿ ಜೊತೆಗಿರೋಣ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತ ಗೌತಮ್, ನೀನೇನ್ ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಸರಿಯಾಗಿ ಅರ್ಥ ಆಗ್ತಾ ಇದೆಯಾ, ನಾನು ನನ್ನ ಹೆಂಡತಿ ಮತ್ತು ಮಗು ಜೊತೆ ತುಂಬಾ ಸಂತೋಷವಾಗಿದ್ದೀನಿ, ಸೊ ಹಾಗಾಗಿ ಪ್ಲೀಸ್ ಇನ್ಮೇಲಿಂದ ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಶರಣ್ಯ ಗೌತಮ್ ಇದ್ದಂತ ಅಪಾರ್ಟ್ಮೆಂಟ್ಗೇನೆ ಶಿಫ್ಟ್ ಆಗ್ತಾಳೆ ಮತ್ತು ಆಗಾಗ ಹಲವಾರು ಚೀಟಿಗಳಲ್ಲಿ ಏನೇನು ಬರೆದು ಅವನ ಕಾರಿಗೆ ಸ್ಟಿಕ್ಕಿ ನೋಟ್ಸ್ಗಳನ್ನು ಅಂಟಿಸ್ತಾ ಇರ್ತಾಳೆ. ಹಾಗೇನೆ ಗೌತಮ್ ವೈಫ್ ಮತ್ತು ಮಗಳ ಜೊತೆ ಆಗಾಗ ಮೀಟ್ ಆಗ್ತಾ ಫ್ರೆಂಡ್ಶಿಪ್ ಅನ್ನು ಬೆಳೆಸ್ಕೊಳ್ತಾ ಇರ್ತಾಳೆ. ಜೊತೆಗೆ ಅದೇ ಟೈಮಲ್ಲಿ ಪ್ರಕಾಶ್ ಜೊತೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ. ಇದರಿಂದಾಗಿ ತೀರಾ ಕಸಿವಿಸಿಗೊಂಡಂತಹ ಗೌತಮ್, ನಾವಿಬ್ರು ಕೂಡ ಈ ಅಪಾರ್ಟ್ಮೆಂಟ್ ಅನ್ನು ಬಿಟ್ಟು ಬೇರೊಂದು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗ್ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ವಂದನ, ಇಲ್ಲೆಲ್ಲ ಆರಾಮಾಗೇ ಇದೆಯಲ್ವಾ, ಹಾಗಿದ್ಮೇಲೆ ಯಾಕೆ ಶಿಫ್ಟ್ ಆಗೋದು ಅಂತ ಕೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಶರಣ್ಯ ಯಾವಾಗಲೂ ಕೂಡ ಬಾಲ್ಕನಿಗೆ ಬಂದು ಗೌತಮ್ನನ್ನೇ ನೋಡ್ತಾ ನಿಂತ್ಕೊಂತಾಳೆ. ಅಂಡ್ ಒಂದಿನ ಶರಣ್ಯ ಗೌತಮ್ನ ಮನೆಗೆ ಬಂದು, ನಿನ್ನ ವೈಫ್ ಮತ್ತು ನಿನ್ನ ಮಗಳು ಮನೆಗೆ ಬರೋದಕ್ಕೆ ಇನ್ನೂ ತುಂಬಾ ಟೈಮ್ ಆಗುತ್ತೆ, ಈ ದಿನದ ಸ್ಪೆಷಾಲಿಟಿ ಏನು ಗೊತ್ತಾ, ಇವತ್ತು ನನ್ನ ಬರ್ತ್ಡೇ ಅಂತ ಹೇಳಿ ಕೇಕ್ ಅನ್ನ ತೋರಿಸ್ತಾಳೆ. ಆದ್ರೆ ಅದೇ ಟೈಮ್ಗೆ ಸರಿಯಾಗಿ ಆರತಿ ಮತ್ತು ವಂದನ ಮನೆಗೆ ಬಂದಿದ್ದರಿಂದಾಗಿ ಗಾಬರಿಯಾಗಿ ಹೋದಂತ ಗೌತಮ್ ಶರಣ್ಯಳನ್ನ ಕರ್ಕೊಂಡೋಗಿ ಬಾಲ್ಕನಿಯಲ್ಲಿ ಬಚ್ಚಿಡ್ತಾನೆ ಮತ್ತು ಅಲ್ಲಿದ್ದಂತ ಕೇಕನ್ನ ನನ್ನ ಮಗಳಿಗೋಸ್ಕರ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆನಂತರ ಎಲ್ಲರೂ ಸೇರಿ ಡಿನ್ನರ್ ಮಾಡಿ ಸ್ಪೆಷಲ್ ಆಗಿ ತಂದಿದ್ದಂತಹ ಕೇಕನ್ನು ಕೂಡ ತಿಂತಾರೆ. ಹಾಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡಿ ಹೆಂಡತಿ ಮತ್ತು ಮಗಳು ನಿದ್ದೆ ಮಾಡೋವರೆಗೂ ಕೂಡ ಶರಣ್ಯ ಬಾಲ್ಕನಿಯಲ್ಲೇ ನಿಂತಿರ್ತಾಳೆ. ಆನಂತರ ಗೌತಮ್ ಹೋಗಿ ಡೋರನ್ನ ತೆಗಿತಾನೆ. ಒಳಕ್ಕೆ ಬಂದಂತ ಶರಣ್ಯ ಆ ಕೇಕನ್ನ ನೋಡಿ ತುಂಬಾ ನೊಂದ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ನೆಕ್ಸ್ಟ್ ಡೇ ಶರಣ್ಯಳಿಂದ ಯಾವುದೇ ಮೆಸೇಜಸ್ ಆಗ್ಲಿ ಕಾಲ್ಸ್ ಆಗ್ಲಿ ಗೌತಮ್ಗೆ ಬರೋದಿಲ್ಲ. ಅಂಡ್ ಗೌತಮ್ ಕಾರಿಗೆ ಸ್ಟಿಕ್ಕಿ ನೋಟ್ಸ್ ಕೂಡ ಇರೋದಿಲ್ಲ. ಹೀಗಾಗಿ ಗೌತಮ್ ಶರಣ್ಯಗೆ ಏನಾಗೋಯ್ತೋ ಏನೋ ಅನ್ಕೊಂಡು ಅವಳ ಮನೆಯ ಬಾಲ್ಕನಿ ಕಡೆ ನೋಡ್ತಾ ನಿಂತ್ಕೊಂಡಿರ್ತಾನೆ.
ಆದ್ರೆ ಆ ಟೈಮಲ್ಲಿ ಅವನನ್ನ ಗಮನಿಸಿದಂತಹ ಅವನ ಹೆಂಡತಿ ವಂದನ ಏನ್ ಆವಾಗ್ಲಿಂದಲೂ ಆ ಕಡೆನೆ ನೋಡ್ತಾ ಇದೆಯಲ್ಲ, ಏನಿದೆ ಅಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಗೌತಮ್, ಏನಿಲ್ಲ ಸುಮ್ಮನೆ ಬಂದೆ ಅಂತೇಳಿ ಅಲ್ಲಿಂದ ಒಳಗೆ ಹೋಗ್ತಾನೆ. ಆ ನೆಕ್ಸ್ಟ್ ಡೇ ಗೌತಮ್ ತನ್ನ ಫ್ರೆಂಡ್ ಅರುಣ್ ಹತ್ರ ಮಾತಾಡ್ತಾ, ಶರಣ್ಯ ನಿನ್ನೆಯಿಂದ ಏನಾಗಿದ್ದಾಳೋ ಏನೋ ಗೊತ್ತಿಲ್ಲ, ಅವಳು ಕೋಪದಲ್ಲಿ ಅಥವಾ ಆತರಕ್ಕೆ ಬಿದ್ದು ಏನ್ ಮಾಡ್ಕೊಂಡ್ಬಿಡ್ತಾಳೋ ಏನೋ ಅಂತ ಆತಂಕ ವ್ಯಕ್ತಪಡಿಸ್ತಾನೆ. ಸೀನ್ ಕಟ್ ಮಾಡಿದ್ರೆ ಶರಣ್ಯ ಆ ಈವ್ನಿಂಗ್ ಗೌತಮ್ನನ್ನ ಒಂದು ಬೀಚ್ ಹತ್ರಕ್ಕೆ ಕರೀತಾಳೆ. ಆಗ ಅಲ್ಲಿ ಇಬ್ಬರು ಕೂಡ ಮಾತಾಡ್ತಾ ಶರಣ್ಯ ಹೇಳ್ತಾಳೆ, ನಾನು ನಿನ್ನ ಹತ್ರನೇ ಇದ್ದಾಗ ನೀನ್ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದ್ರೆ ನಾನು ಕಣ್ಣಿಗೆ ಕಾಣಿಸದೆ ಹೋದ್ರೆ ನನ್ನ ಬಗ್ಗೆ ಆಲೋಚನೆ ಮಾಡ್ತೀಯ. ಇನ್ನು ನಾವು ಆ ದಿನಗಳಲ್ಲಿ ಫಸ್ಟ್ ಟೈಮ್ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ನೆನಪಿದೆಯಾ, ನಾವಿಬ್ರು ಕೂಡ ಅದೇ ದೇವಸ್ಥಾನದಲ್ಲಿ ಮದುವೆ ಆಗ್ಬೇಕು ಅನ್ಕೊಂಡ್ವಿ, ಹಾಗಾಗಿ ನಾನು ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತಾಳೆ. ನೀನ್ ನನಗೆ ಕಾಲೇಜಲ್ಲಿ ಇದ್ದಾಗ ಒಂದು ಕಪ್ ಅನ್ನ ಗಿಫ್ಟ್ ಕೊಟ್ಟಿದ್ದೆ ನೆನಪಿದೆಯಾ, ನಾನದನ್ನ ಒಂದ್ಸಾರಿ ಒಡೆದಾಕ್ಬಿಟ್ಟೆ ಅಂತ ನೀನ್ ನನ್ನ ಮೇಲೆ ತುಂಬಾನೇ ಜಗಳ ಮಾಡಿದೆ, ಆದ್ರೆ ಅದೇ ಕಪ್ಪನ್ನ ಗೋಲ್ಡ್ ಇಂದ ರಿಪೇರಿ ಮಾಡಿಸಿದೀನಿ, ಈಗ ನೋಡು ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಾನು ನನಗೆ ಬಂದಂತ ಫಸ್ಟ್ ಸ್ಯಾಲರಿಯಲ್ಲಿ ಈ ಕಪ್ಪನ್ನ ರಿಪೇರಿ ಮಾಡಿಸ್ದೆ. ಯಾವುದಾದ್ರೂ ವಸ್ತುಗಳು ಒಡೆದು ಹೋದ್ರೆ ಅದನ್ನ ಮತ್ತೆ ಜೋಡಿಸೋದಕ್ಕಾಗಲ್ಲ ಅಂತಾರೆ, ಆದ್ರೆ ಅದು ಸುಳ್ಳು. ಯಾಕಂದ್ರೆ ಒಡೆದು ಹೋದಂತ ವಸ್ತುವನ್ನ ನಾವು ಮತ್ತೆ ಜೋಡಿಸಬಹುದು, ಜೊತೆಗೆ ಅದಕ್ಕೆ ನಮ್ಮದೇ ಆದಂತ ಒಂದು ಹೊಸ ರೂಪವನ್ನು ಕೊಟ್ಟು ಖುಷಿ ಪಡಬಹುದು ಅಂತಾಳೆ. ಆದ್ರೆ ಮನಸ್ಸೇನಾದ್ರೂ ಒಡೆದು ಹೋದ್ರೆ ಅದನ್ನ ಮತ್ತೆ ಒಂದುಗೂಡಿಸೋದಕ್ಕಾಗಲ್ಲ. ಪ್ರಕಾಶ್ ನನ್ನನ್ನು ಒಡಿತಾ ನನ್ನನ್ನು ಬೈತಾ ನನ್ನ ಮನಸ್ಸನ್ನ ಛಿದ್ರ ಮಾಡ್ದ, ಆದ್ರೆ ಈಗ ನನಗಂತ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ಗೌತಮ್ ಮನೆಗೆ ಬರ್ತಾನೆ, ಅವನ ಹೆಂಡತಿ ವಂದನ ನಾನೀಗ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ. ಆನಂತರ ಗೌತಮ್ ಶರಣ್ಯಾಳಿಂದಾಗಿ ನನ್ನ ಹೆಂಡತಿ ವಂದನ ನೊಂದ್ಕೊಳ್ಬಾರ್ದು ಅನ್ಕೊಂಡು ಶರಣ್ಯಾಳನ್ನ ಆದಷ್ಟು ಅವಾಯ್ಡ್ ಮಾಡತೊಡಗ್ತಾನೆ. ಒಂದ್ ವೇಳೆ ರಾತ್ರಿಗಳಲ್ಲಿ ಶರಣ್ಯ ಗೌತಮ್ಗೆ ಕಾಲ್ಸ್ ಮೆಸೇಜಸ್ ಏನಾದ್ರೂ ಬಂದ್ರೆ ನನ್ನ ಫ್ರೆಂಡ್ ಅರುಣ್ ಚೆನ್ನಾಗಿ ಕುಡಿದು ಈ ಟೈಮಲ್ಲಿ ಕಾಲ್ ಮಾಡ್ತಿದ್ದಾನೆ ಅಂತ ತನ್ನ ಹೆಂಡತಿ ಹತ್ರ ಹೇಳ್ತಾ ಇರ್ತಾನೆ. ಆನಂತರ ವಂದನಗೆ ಗೌತಮ್ ಮೇಲೆ ಅನುಮಾನ ಶುರುವಾಗುತ್ತೆ. ಇನ್ನು ಗೌತಮ್ನ ಫೋನ್ ಅನ್ನ ಚೆಕ್ ಮಾಡೋಣ ಅನ್ಕೊಂಡ್ರೆ ಅದರ ಪಾಸ್ವರ್ಡ್ ಅನ್ನ ಗೌತಮ್ ಚೇಂಜ್ ಮಾಡಿರ್ತಾನೆ. ಇದರಿಂದಾಗಿ ಅವಳ ಅನುಮಾನ ಇನ್ನಷ್ಟು ಗಟ್ಟಿಯಾಗುತ್ತೆ. ತಕ್ಷಣ ವಂದನ ಗೌತಮ್ನ ಫ್ರೆಂಡ್ ಆದಂತ ಅರುಣ್ಗೆ ಕಾಲ್ ಮಾಡಿದಾಗ ಅದಕ್ಕೆ ಅರುಣ್ ನಾನು ಶಾಪಿಂಗ್ ಮಾಲಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ವಂದನೆಗೆ ಆತನ ಮಾತುಗಳಲ್ಲಿ ಸುಳ್ಳಿದೆ ಅಂತ ಅನ್ಸತೊಡಗುತ್ತೆ. ಅದೇ ಟೈಮಲ್ಲಿ ಆರ್ತಿ ಹತ್ರ ಮಾತಾಡ್ತಾ ಇದ್ದಂತ ಶರಣ್ಯಗೆ ಅವಳ ಮದರ್ ಈಗ ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿಯುತ್ತೆ. ಇದರಿಂದಾಗಿ ಶರಣ್ಯ ತುಂಬಾ ಸಿಟ್ಟಾಗ್ತಾಳೆ. ಯಾಕಂದ್ರೆ ಗೌತಮ್ ನನ್ನ ಬದುಕಿಗೆ ಮತ್ತೆ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಆ ಕಡೆ ಗೌತಮ್ ಅವನ ಹೆಂಡತಿ ಜೊತೆ ಸೆಕ್ಸ್ ಮಾಡ್ಕೊಂಡು ಆರಾಮಾಗೇ ಇದ್ದಾನೆ ಅನ್ಕೊಂತಾಳೆ, ಮತ್ತು ಅವಳನ್ನ ಪ್ರೆಗ್ನೆಂಟು ಕೂಡ ಮಾಡಿದ್ದಾನೆ ಅಂತ ಸಿಟ್ಟಾಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ವಂದನ ಒಂದು ಹೊಸ ಸಿಮ್ ಅನ್ನ ತೆಗೆದುಕೊಂಡು ಅದರಿಂದ ಗೌತಮ್ಗೆ, ಹಾಯ್ ಇದು ನನ್ನ ಹೊಸ ನಂಬರ್, ಈವ್ನಿಂಗ್ ನಾವಿಬ್ರು ರೆಗ್ಯುಲರ್ ಪ್ಲೇಸಲ್ಲಿ ಮೀಟ್ ಆಗೋಣ ಅಂತ ಮೆಸೇಜ್ ಮಾಡ್ತಾಳೆ. ಆದ್ರೆ ಆ ಮೆಸೇಜ್ ಅನ್ನ ನೋಡಿದಂತ ಗೌತಮ್ ಅಸಲು ಯಾರು ನೀವು ಅಂತ ರಿಟರ್ನ್ ಮೆಸೇಜ್ ಮಾಡದೆ ನಾನು ಮೀಟ್ ಮಾಡೋದಕ್ಕಾಗಲ್ಲ ಅಂತ ಮೆಸೇಜ್ ಮಾಡ್ತಾನೆ. ಇದರಿಂದಾಗಿ ವಂದನಗೆ ತುಂಬಾ ಕೋಪ ಬರುತ್ತೆ. ಅಂದ್ರೆ ಗೌತಮ್ ಈ ನಡುವೆ ಯಾರನ್ನೋ ಮೀಟ್ ಮಾಡ್ತಾ ಇದ್ದೇನೆ ಅನ್ನೋ ಅಂತ ವಿಷಯ ಅವಳಿಗೆ ಕನ್ಫರ್ಮ್ ಆಗುತ್ತೆ. ಅದೇ ಟೈಮಲ್ಲಿ ಶರಣ್ಯ ಗೌತಮ್ನನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ, ನೀನು ನಿನ್ನ ಹೆಂಡತಿ ಜೊತೆ ಹ್ಯಾಪಿಯಾಗಿ ಸೆಕ್ಸ್ ಮಾಡ್ತಾ ಮಕ್ಕಳನ್ನ ಮಾಡ್ಕೊಳ್ತಾ ಇದೀಯಾ, ಆದ್ರೆ ನನಗೆ ಮಾತ್ರ ನಿನ್ನನ್ ಬಿಟ್ರೆ ಬೇರೆ ಯಾರು ಕೂಡ ಇಲ್ಲ ಅಂತ ಎಮೋಷನಲ್ ಆಗ್ತಾ ಫಾಸ್ಟ್ ಆಗಿ ಬರ್ತಾ ಇರುವಂತ ಕಾರಿಗೆ ಅಡ್ಡ ಹೋಗಿ ಸಾಯೋದಕ್ಕೆ ಹೋಗ್ತಾಳೆ. ಆದ್ರೆ ಇದರಿಂದ ಗಾಬರಿಯಾದಂತ ಗೌತಮ್ ಅವಳನ್ನು ತಕ್ಷಣ ಪಕ್ಕ ಕೇಳಿದುಕೊಂಡು ಆಕ್ಸಿಡೆಂಟ್ ಇಂದ ತಪ್ಪಿಸ್ತಾನೆ. ಆಗ ಶರಣ್ಯ ಎಮೋಷನಲ್ ಆಗಿ ಅಲ್ಲೇ ಅವನನ್ನ ತಪ್ಪಿಕೊಳ್ತಾಳೆ. ಆದ್ರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ರಸ್ತೆಯಲ್ಲಿ ಬಂದಂತಹ ಗೌತಮ್ನ ವೈಫ್ ವಂದನ ಇವರಿಬ್ಬರನ್ನ ನೋಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅವಳು ತನ್ನ ಮಗಳು ಆರ್ತಿಯನ್ನ ಕರ್ಕೊಂಡು ತನ್ನ ತವರು ಮನೆಗೆ ಹೊರಟು ಹೋಗ್ತಾಳೆ. ಇದೆಲ್ಲದರಿಂದ ಬೇಜಾರಾದಂತ ಗೌತಮ್ ಮತ್ತೆ ತನ್ನ ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಬರೋದಕ್ಕಂತ ಅತ್ತೆ ಮನೆಗೆ ಹೋಗ್ತಾನೆ. ಆದ್ರೆ ವಂದನ ಮಾತ್ರ ನಾನಿನ್ ಮೇಲೆ ಆ ಮನೆಗೆ ಬರೋದಿಲ್ಲ, ಯಾಕಂದ್ರೆ ನೀನು ಅವಳ ಜೊತೆನೇ ಇರು, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾಳೆ. ಅದಕ್ಕೆ ಗೌತಮ್, ಏಯ್ ನಮ್ಮ ಮಧ್ಯೆ ಆ ಥರದ್ದೇನು ಇಲ್ಲ ಅಂತ ಹೇಳೋದಕ್ಕೆ ಹೋದಾಗ ಅದಕ್ಕೆ ವಂದನ, ಒಂದ್ ವೇಳೆ ನಾನು ನನ್ನ ಎಕ್ಸ್ ಲವರ್ ಜೊತೆ ರೋಡ್ ಮಧ್ಯದಲ್ಲಿ ಹಗ್ ಮಾಡ್ಕೊಂಡ್ರೆ ನೀನು ಕೂಡ ನೋಡ್ಕೊಂಡು ಸುಮ್ಮನೆ ಇರ್ತೀಯ ಅಂತ ಕೇಳ್ತಾಳೆ. ನೀವು ಗಂಡಸರು ಅಂತ ಏನ್ ಬೇಕಾದ್ರೂ ಮಾಡ್ಬೋದಾ ಅಂತ ಅವನನ್ನ ಬೈದು ಮಗಳು ಆರ್ತಿಯನ್ನು ಕೂಡ ಅವರ ಅಪ್ಪನಿಂದ ದೂರ ಮಾಡ್ತಾಳೆ. ಇದರಿಂದಾಗಿ ಗೌತಮ್ನ ಮಗಳು ತುಂಬಾ ಅಳತಾಡೋಗ್ತಾಳೆ. ಅದಾದ ಕೆಲವು ದಿನಗಳ ನಂತರ ಗೌತಮ್ನ ಮಗಳು ಆರತಿ ಹೇಗಿದ್ರು ನಮ್ಮ ಡ್ಯಾಡ್ನ ಆಫೀಸ್ ಐಸ್ ಕ್ರೀಮ್ ಪಾರ್ಲರ್ ಪಕ್ಕದಲ್ಲೇ ಇರೋದು ಅನ್ಕೊಂಡು ಅಲ್ಲಿಗೆ ಹೋದ್ರೆ ನಾನು ಅಪ್ಪನನ್ನ ಮೀಟ್ ಮಾಡ್ಬೋದು ಅಂತ ಆಲೋಚನೆ ಮಾಡಿ ಸ್ಕೂಲ್ ಟೈಮ್ ಮುಗಿದ ನಂತರ ಆಟೋವನ್ನು ಹತ್ತಿ ಒಬ್ಳೆ ಐಸ್ ಕ್ರೀಮ್ ಪಾರ್ಲರ್ ಹತ್ರಕ್ಕೆ ಹೋಗ್ತಾಳೆ. ಇನ್ನು ಈ ಕಡೆ ಮಗಳು ಮನೆಗೆ ಬರಲಿಲ್ಲ ಅನ್ಕೊಂಡು ಗಾಬರಿಯಾದಂತ ವಂದನ ಎಲ್ಲರಿಗೂ ಕಾಲ್ ಮಾಡಿ ವಿಚಾರಿಸ್ತಾಳೆ. ನಂತರ ಗೌತಮ್ಗೆ ಕಾಲ್ ಮಾಡಿ ಇನ್ನು ಕೂಡ ಮಗಳು ಮನೆಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಗೌತಮ್ ಕೂಡ ಆರ್ತಿ ಇಲ್ಲಿಗೂ ಕೂಡ ಬಂದಿಲ್ಲ ಅಂತ ಹೇಳಿ ಮಗಳನ್ನ ಹುಡುಕ್ತಾ ಸುತ್ತಾಡತೊಡಗ್ತಾನೆ. ಇನ್ನು ಆ ಕಡೆ ವಂದನ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮಗಳು ಕಾಣಿಸ್ತಾ ಇಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾಳೆ. ಆಗ ಪೊಲೀಸರು ನಿಮ್ಗೆ ಯಾರಾದರೂ ಶತ್ರುಗಳಿದಾರ ಅಥವಾ ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಆಗ ವಂದನ ಪೊಲೀಸರನ್ನ ಶರಣ್ಯಾಳ ಫ್ಲಾಟ್ಗೆ ಕರ್ಕೊಂಡು ಹೋಗ್ತಾಳೆ. ಆಗ ಪೊಲೀಸರು ಶರಣ್ಯಾಳನ್ನ ನೋಡಿ ಇವ್ರ ಮಗಳು ಆರ್ತಿಯಲ್ಲಿ ಅಂತ ಕೇಳಿದಾಗ ಅದಕ್ಕೆ ಶರಣ್ಯ ಮಾತ್ರ ನಾನು ಅವರ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡ್ತೀನಿ ಅಂತ ಕೇಳ್ತಾಳೆ. ಆನಂತರ ಗೌತಮ್ ಅಲ್ಲಿಗೆ ಬರ್ತಾನೆ. ಅಲ್ಲಿ ನಡೀತಾ ಇರುವಂತಹ ವಿಷಯವನ್ನು ಗ್ರಹಿಸಿ ಶರಣ್ಯ ಈ ತರದ ಕೆಲಸಗಳನ್ನ ಮಾಡೋದಿಲ್ಲ, ಆ ದೇವರೇ ಬಂದು ಶರಣ್ಯ ಈಗ
ಮಾಡಿದಾಳೆ ಅಂದ್ರೆ ನಾನು ಅದನ್ನ ನಂಬೋದಿಲ್ಲ. ಯಾಕಂದ್ರೆ ನಾನು ಶರಣ್ಯಾಳನ್ನ ಲವ್ ಮಾಡಿದ್ದೆ, ಅವಳು ಹೇಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತಿದ್ದರಿಂದ ಪೊಲೀಸರು ಅಲ್ಲಿಂದ ಹೊರಟು ಹೋಗ್ತಾರೆ. ಆನಂತರ ಶರಣ್ಯ ಕೂಡ ಆರ್ಜಿ ಎಲ್ಲಿದ್ದಾಳೆ ಅಂತ ಹುಡುಕಾಟ ತೊಡಗ್ತಾಳೆ. ಆ ಟೈಮಲ್ಲಿ ಗೌತಮ್ನ ಮಗಳು ಶರಣ್ಯಗೆ ಸಿಗ್ತಾಳೆ ಮತ್ತು ಅವಳು ಹೇಳ್ತಾಳೆ, ನಮ್ಮ ಅಪ್ಪ ಮತ್ತು ಅಮ್ಮ ಇನ್ನೂ ತುಂಬ ಜಗಳ ಆಡ್ತಾ ಇದ್ದಾರೆ, ನಮ್ಮ ಅಮ್ಮ ನೋಡಿದ್ರೆ ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡಲೇಬೇಡ ಅಂತಾಳೆ. ಆದರೆ ನನಗೆ ನಮ್ಮ ಅಪ್ಪ ಅಂದರೆ ತುಂಬಾ ಇಷ್ಟ, ಹಾಗಾಗಿ ನಾನು ಅವರನ್ನು ಮೀಟ್ ಮಾಡೋದಕ್ಕಂತ ಅವ್ರ ಆಫೀಸ್ ಹತ್ರಕ್ಕೆ ಬಂದಿದ್ದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂಥ ಶರಣ್ಯ, ನನ್ನಿಂದಾಗಿ ಈ ಚಿಕ್ಕ ಮಗು ಅವರ ಅಪ್ಪನಿಂದ ದೂರವಾಗ್ತಾ ಇದ್ದಾಳೆ, ಇನ್ನು ಗೌತಮ್ ಕೂಡ ಹೆಂಡತಿ ಮತ್ತು ಮಗಳಿಂದ ದೂರವಾಗ್ತಾ ಇದ್ದಾನೆ, ಇನ್ನು ಮುಂದೆನೂ ಕೂಡ ಇದೆಲ್ಲ ಕಂಟಿನ್ಯೂ ಆಗಿ ಅವರ ಸಂಸಾರ ಹಾಳಾಗೋದಕ್ಕಿಂತ ನಾನೇ ಅವರ ಫ್ಯಾಮಿಲಿಯಿಂದ ದೂರಕ್ಕೆ ಹೋಗ್ಬಿಟ್ರೇನೆ ಚೆನ್ನಾಗಿರುತ್ತೆ ಅನ್ಕೊಂತಾಳೆ. ಈ ಲೈಫಲ್ಲಿ ಪ್ರೀತಿ ಅನ್ನೋದು ಸಿಕ್ಕಾಗ ಇಬ್ರು ಕೂಡ ಜೊತೆಯಾಗಿರ್ಬೇಕಿತ್ತು, ಆದರೆ ಇಬ್ಬರು ದಿಕ್ಕುಗಳು ಕೂಡ ಬದಲಾಗಿ ಹೋದಾಗ ಮತ್ತೆ ಅದನ್ನು ಒಂದುಗೂಡಿಸಬೇಕು ಮತ್ತು ಜೊತೆಯಲ್ಲಿರಬೇಕು ಅಂದ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅನ್ಕೊಂಡು ಆ ಸಿಟಿಯನ್ನು ಬಿಟ್ಟು ಹೊರಟೋಗೋದಕ್ಕೆ ಶರಣ್ಯ ರೈಲ್ವೆ ಸ್ಟೇಷನ್ಗೆ ಬರ್ತಾಳೆ. ಆಗ ಗೌತಮ್ ಕೂಡ ಅವಳ ಹತ್ರಕ್ಕೆ ಬರ್ತಾನೆ. ಆಗ ಶರಣ್ಯ ಗೌತಮ್ನನ್ನು ನೋಡಿ, ನಾನು ಬೇರೆ ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಗೌತಮ್, ಕೆಲವು ತಿಂಗಳುಗಳ ಹಿಂದೆ ನಿನ್ನ ಜೊತೆ ನಾನು ಮದುವೆ ಆದಾಗೆ ಕನಸು ಬಿದ್ದಿತ್ತು ಮತ್ತು ಆ ದಿನವೆಲ್ಲ ತುಂಬ ಖುಷಿಯಾಗಿದೆ. ಬಹುಶಃ ನಮ್ಮಿಬ್ಬರ ಪ್ರೀತಿ ಈ ಜನ್ಮದಲ್ಲಿ ಕನಸಾಗೆ ಉಳಿದೋಗುತ್ತೆ, ಆ್ಯಂಡ್ ಮನಸ್ಸುಗಳು ಒಡೆದು ಹೋದರೂ ಕೂಡ ಪ್ರೀತಿ ಮಾತ್ರ ಹಾಗೆ ಉಳಿದು ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.